ಗೆಳೆಯರ, ಕೊರೋನಾದಿಂದ ಮುಂದೂಡಲ್ಪಟ್ಟಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಆಯ್ಕೆಗೆ ನಡೆಯುವ ಚುನಾವಣೆಗೆ ದಿನಾಂಕ ಘೋಷಣೆಯಾದ ದಿನದಿಂದಲೇ ಚುನಾವಣೆಯ ಪ್ರಚಾರದ ಕಾವು ರಂಗೀರ ತೊಡಗುತ್ತಿದೆ. ಇದೇ ನವೆಂಬರ್ 21ರಂದು ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಕಸಾಪಗೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಮತದಾನ ರಾಜ್ಯದಾದ್ಯಂತ ನಡೆಯಲಿದೆ. ಹಾಗಾಗಿ ಎಲ್ಲೆಡೆ ಈಗ ಚುನಾವಣೆ ಅಭ್ಯರ್ಥಿಗಳಿಂದ ಪ್ರಚಾರದ ಕಾರ್ಯ ಬಿರುಸಾಗಿ ನಡೆಯುತ್ತಿದೆ. ಶತಮಾನ ಪೂರೈಸಿರೋ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ತೀವ್ರ ಪೈಪೋಟಿ ನಡೆಯುತ್ತಿರುವ ಬಗ್ಗೆ ವರದಿಗಳು ಬರುತ್ತಿವೆ. ಹಾಗಾಗಿ ನಾವು ಇಂದಿನ ಸಂಚಿಕೆಯಲ್ಲಿ ಕಸಾಪ ಚುನಾವಣೆಯ ಬಗ್ಗೆ ಮತ್ತು ಹೇಗೆ ಮತದಾನ ಮಾಡಬೇಕು, ಯಾರು ಮತದಾನಕ್ಕೆ ಅರ್ಹರು, ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಯಾರು ಮುಂತಾದ ವಿಶೇಷ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಅದನ್ನು ತಿಳಿಯುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈ ಕೂಡಲೇ ಆಗಿ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಮತ ಚಲಾಯಿಸಲು ನೀವು ಕಸಾಪದ ಅಜೀವ ಸದಸ್ಯರಾಗಿದ್ದು 3 ವರ್ಷ ಪೂರೈಸಿರಬೇಕು. ಈ ಬಾರಿ ನಡೆಯುವ ಚುನಾವಣೆಯಲ್ಲಿ ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಮಂದಿ ಮತ ಚಲಾಯಿಸುವ ಅಧಿಕಾರ ಹೊಂದಿರುವುದು ವಿಶೇಷ ಸಂಗತಿಯಾಗಿದೆ. ಮತದಾನಕ್ಕಾಗಿ ರಾಜ್ಯದ ಎಲ್ಲಾ ತಾಲೂಕು ಮತ್ತು ಕೆಲವು ಹೋಬಳಿ ಕೇಂದ್ರಗಳು ಸೇರಿದಂತೆ ಒಟ್ಟು 420 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕಳೆದ ಬಾರಿ ನಡೆದ ಕಸಾಪ ಚುನಾವಣೆಯಲ್ಲಿ 1,87,000 ಮಂದಿಗೆ ಮತ ಚಲಾಯಿಸುವ ಅರ್ಹತೆ ಇತ್ತು. ಅದು ಈ ಬಾರಿ ದ್ವಿಗುಣಗೊಂಡಿದೆ. ಈಗ ನಡೆಯುವ ಚುನಾವಣೆಯಲ್ಲಿ ಬರೋಬ್ಬರಿ 3,10,109 ಮತದಾರರು ತಮ್ಮ ಹಕ್ಕು ಚಲಾಯಿಸುವ ಅಧಿಕಾರ ಹೊಂದಿದ್ದಾರೆ. 1,20,754 ಮಂದಿ ಮೊದಲ ಬಾರಿ ಮತದಾನದ ಅರ್ಹತೆಯನ್ನು ಗಳಿಸಿದ್ದಾರೆ. ಬೆಂಗಳೂರಿನಲ್ಲಿ 36,491 ಮತದಾರರಿದ್ದಾರೆ. ಬೆಂಗಳೂರು ಹೊರತುಪಡಿಸಿದರೆ ಮಂಡ್ಯ ಹೆಚ್ಚು ಮತದಾರರನ್ನು ಹೊಂದಿದೆ. ಅಲ್ಲಿ 24,204 ಮತದಾರರಿದ್ದಾರೆ. ಈ ಪೈಕಿ ಉಡುಪಿ ಕೇವಲ 1,987 ಮತದಾರರನ್ನು ಹೊಂದಿದ್ದು ಕೊನೆಯ ಸ್ಥಾನದಲ್ಲಿದೆ. ಕಸಾಪದ ಕೇಂದ್ರ ಅಧ್ಯಕ್ಷರಾದಿಗೆ ತೀವ್ರ ಪೈಪೋಟಿ ನಡೆಯುತ್ತಿದ್ದು 21 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿ ಉಳಿದಿದ್ದಾರೆ. ಹಾಗೆಯೇ 30 ಜಿಲ್ಲಾ ಘಟಕಗಳ ಅಧ್ಯಕ್ಷರ ಸ್ಥಾನಕ್ಕೆ ಒಟ್ಟು 223 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. ಇನ್ನು ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕೇರಳ ಗಡಿನಾಡು ಘಟಕಗಳ ಅಧ್ಯಕ್ಷ ಸ್ಥಾನಗಳಿಗೆ 16 ಅಭ್ಯರ್ಥಿಗಳಿಂದ ಸ್ಪರ್ಧೆ ನಡೆಯುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿ ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಗಳ ವಿವರಗಳನ್ನು ಈಗ ನೋಡೋಣ. ಬನ್ನಿ ಗೆಳೆಯರೇ. ಮ ಚಿ ಕೃಷ್ಣ, ವ ಚ ಚೆನ್ನಿಗೌಡ, ಪ್ರಮೋದ ಹಳಕಟ್ಟಿ, ಬಸವರಾಜ, ಶಿ ಹಳ್ಳೂರ, ಬಾಡದ ಬದ್ರಿನಾಥ, ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಮಾಯಣ್ಣ, ಕೆ ರತ್ನಾಕರ್ ಶೆಟ್ಟಿ, ಕೆ ರವಿ ಅಂಬೇಕರೆ, ರಾಜಶೇಖರ ಮುಲಾಲಿ, ಸಿಕೆ ರಾಮೇಗೌಡ, ವೈ ರೇಣುಕಾ, ವಾಲ್ಮೀಕಿ, ಶರಣಬಸಪ್ಪ ಕಲ್ಲಪ್ಪ ದಾನಕೈ, ಶಿವಪ್ಪ ಮಲ್ಲಪ್ಪ ಬಾಗಲ, ಶಿವರಾಜ ಗುರುಶಾಂತಪ್ಪ ಪಾಟೀಲ, ಶಿವರುದ್ರಯ್ಯ ಸ್ವಾಮಿ, ಶೇಖರಗೌಡ ಮಾಲಪಾಟೀಲ, ಸಂಗಮೇಶ ಬಾದವಾಡ್ಗಿ, ಸರಸ್ವತಿ ಶಿವಪ್ಪ ಚಿಮ್ಮಲಗಿ, ನ ಶ್ರೀ ಸುಧೀಂದ್ರ ರಾವ್ ಇವರುಗಳು ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಗಳಾಗಿದ್ದು ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಇವರುಗಳ ಜೊತೆಗೆ ಪ್ರತಿ ಜಿಲ್ಲೆಯ ಅಧ್ಯಕ್ಷ ಸ್ಥಾನಗಳಿಗೆ 223 ಅಭ್ಯರ್ಥಿಗಳು ಪ್ರಚಾರ ಕೈಗೊಂಡಿದ್ದಾರೆ. ದೂರದರ್ಶನದ ನಿವೃತ್ತ ಮಹಾನಿರ್ದೇಶಕ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಪರ ಸೇವೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಸಿಕೆ ರಾಮೇಗೌಡ, ವ ಚ ಚೆನ್ನಿಗೌಡ, ಕೊಪ್ಪಳದ ಶೇಖರ್ ಗೌಡ ಮಾಲಿ ಪಾಟೀಲ್ ಮತ್ತು ಮಾಯಣ್ಣ ಅವರುಗಳ ನಡುವೆ ಹೆಚ್ಚು ಪೈಪೋಟಿ ಎಲ್ಲೆಡೆ ಕಂಡುಬರುತ್ತಿದೆ ಎಂಬ ವರದಿಗಳು ಬರುತ್ತಿವೆ. ಬಹುತೇಕ ಜಿಲ್ಲೆಗಳಲ್ಲಿ ಸಾಹಿತ್ಯಾಭಿಮಾನಿಗಳು ಕೇವಲ ಜಿಲ್ಲಾ ಘಟಕಗಳ ಅಧ್ಯಕ್ಷರ ಆಯ್ಕೆಗೆ ಮಹತ್ವ ನೀಡಿ ಪ್ರಚಾರ ನಡೆಸುತ್ತಿರುವುದು ಕಂಡುಬರುತ್ತಿದೆ. ಅವರುಗಳು ರಾಜ್ಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಕೆಲ ಮತದಾರರಿಗೆ ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸುವವರ ಹೆಸರುಗಳೇ ತಿಳಿದಿಲ್ಲವಂತೆ. ಹಾಗಾಗಿ ರಾಜ್ಯ ಅಭ್ಯರ್ಥಿಗಳ ಪ್ರಚಾರದ ಕೊರತೆ ಕಂಡುಬರುತ್ತಿದೆ. ಇನ್ನು ಮತದಾನ ಮಾಡುವುದು ಹೇಗೆ, ಎಲ್ಲಿದೆ ಇದರ ವಿವರ? ಸುದ್ದಿ ಸಂಗಾತಿಗೆ ಲಭ್ಯವಾದ ಮಾಹಿತಿಯಂತೆ ಈಗ ನಡೆಯುವ ಕಸಾಪದ ಚುನಾವಣೆಯ ಬ್ಯಾಲೆಟ್ ಪೇಪರ್ನಲ್ಲಿ ಸ್ಪರ್ಧಿಗಳ ಹೆಸರುಗಳು ಮತ್ತು ಭಾವಚಿತ್ರಗಳನ್ನು ಮಾತ್ರ ಮುದ್ರಿಸಲಾಗುತ್ತಿದೆಯಂತೆ.
ಯಾವುದೇ ಸಂಖ್ಯೆ ಮತ್ತು ಚಿಹ್ನೆಗಳು ಕಂಡುಬರುವುದಿಲ್ಲ. ಕಸಾಪದ ಅಜೀವ ಸದಸ್ಯರಾಗಿ 3 ವರ್ಷ ಪೂರ್ಣಗೊಂಡ ಸದಸ್ಯರು ಮತದಾನದ ಹಕ್ಕು ಹೊಂದಿರುತ್ತಾರೆ. ಪ್ರತಿಯೊಬ್ಬ ಸದಸ್ಯರು 2 ಮತ ಚಲಾಯಿಸುವ ಅಧಿಕಾರ ಹೊಂದಿರುತ್ತಾರೆ. ಜಿಲ್ಲೆಗೊಂದು, ರಾಜ್ಯಕ್ಕೊಂದು ಮತ ಹಾಕಬೇಕು. ಪ್ರತಿ ಮತದಾರರಿಗೆ 2 ಬ್ಯಾಲೆಟ್ ಪೇಪರ್ ನೀಡಲಾಗುತ್ತದೆ. ಜಿಲ್ಲಾ ಅಧ್ಯಕ್ಷರ ಆಯ್ಕೆಗೆ ಪಿಂಕ್ ಕಲರ್ ಮತ್ತು ರಾಜ್ಯ ಅಧ್ಯಕ್ಷರ ಆಯ್ಕೆಗೆ ಬಿಳಿ ಬಣ್ಣದ ಪೇಪರ್ ಕೊಡಲಾಗುತ್ತದೆ. ಹಾಗೆಯೇ 2 ಪ್ರತ್ಯೇಕ ಮತಪೆಟ್ಟಿಗೆಗಳನ್ನು ಇಡಲಾಗುತ್ತದೆ. ಮತದಾರರು ಎಕ್ಸ್ ಚಿಹ್ನೆ ಒತ್ತುವುದರ ಮೂಲಕ, ಅಂದರೆ ಮತದಾರರು ಸ್ವಸ್ತಿಕ್ ಚಿಹ್ನೆ ಒತ್ತುವುದರ ಮೂಲಕ ತಮ್ಮ ಮತ ಚಲಾಯಿಸಬಹುದು. ಈ ಬಾರಿ ಕನ್ನಡ ವರ್ಣಮಾಲೆಯ ಅಕ್ಷರಗಳ ಅನುಗುಣವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿದೆ. ಇದು ಕಸಾಪದ ಚುನಾವಣಾ ಇತಿಹಾಸದಲ್ಲಿಯೇ ಮೊದಲ ಪ್ರಯತ್ನವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ಸುಲಭವಾಗಿ ತಿಳಿಯಲು ಕಸಾಪದ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಅಷ್ಟೇ ಅಲ್ಲ, ಈ ಬಾರಿ ಎಲೆಕ್ಷನ್ ಕಸಾಪ ಎಂಬ ಮೊಬೈಲ್ ಆಪ್ ಅನ್ನು ರೂಪಿಸಲಾಗಿದ್ದು, ಅದರ ಸಹಾಯದಿಂದ ಮತದಾರರು ಸುಲಭವಾಗಿ ತಮ್ಮ ಮತಗಟ್ಟೆ ವಿವರಗಳನ್ನು ಪಡೆಯಬಹುದಾಗಿದೆ. ನವೆಂಬರ್ 21ರಂದು ಮತದಾನ ಮುಗಿದ ನಂತರ ಮತ ಎಣಿಕೆ ಕಾರ್ಯ ನಡೆಸಿ ಅಂದೇ ಎಲ್ಲಾ ಜಿಲ್ಲಾ ಘಟಕಗಳ ಅಧ್ಯಕ್ಷರ ಫಲಿತಾಂಶ ಘೋಷಿಸಲಾಗುತ್ತದೆ. ನವೆಂಬರ್ 24ರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಕೇಂದ್ರ ಅಧ್ಯಕ್ಷರ ಆಯ್ಕೆಯನ್ನು ಅಂತಿಮವಾಗಿ ಘೋಷಿಸಲಾಗುತ್ತದೆ. ಗೆಳೆಯರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.